ಚನ್ನಪಟ್ಟಣದಲ್ಲಿ ಮಾತ್ರ ಅಲ್ಲ ಬೈ ಎಲೆಕ್ಷನ್ ಸಂಡೂರು ಶಿಗ್ಗಾವಿ ಕೂಡ ಇದೆ ಅಲ್ಲಿಯೂ ಕೂಡ ಭರ್ಜರಿ ಪ್ರಚಾರ ಕಾರ್ಯ ನಡೆಯತಾ ಇದೆ ಎರಡನೇ ದಿನವೂ ಸಿಎಂ ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಸಂಡೂರಿನಲ್ಲಿ ನಿನ್ನೆ ಇಡೀ ದಿನ ಸಮಾವೇಶದಲ್ಲಿ ಭಾಗಿಯಾಗಿದ್ರು ಮತಯಾಚಿಸಿದ್ರು ಇಂದು ಕೂಡ ಅಭ್ಯರ್ಥಿ ಅನ್ನಪೂರ್ಣ ಪರ ಮತಯಾಚನೆಯನ್ನ ಸಿಎಂ ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿ ಬಿಜೆಪಿ ಅವರು ಸುಳ್ಳು ಹೇಳಿ ಹಣ ಖರ್ಚು ಮಾಡಿ ಸಂಡೂರು ಗೆಲ್ಲಲು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಳ್ಳಾರಿಗೆ ಬರಬಾರದು ಅಂತ ನಿರ್ಬಂಧ ಹೇರಿದ್ದ ಜನಾರ್ದನ ರೆಡ್ಡಿ ಇಲ್ಲಿಗೆ ಬಂದಿದ್ದಾರೆ ರೆಡ್ಡಿ ಬಳ್ಳಾರಿಯನ್ನ ರಿಪಬ್ಲಿಕ್ ಬಳ್ಳಾರಿ ಮಾಡಿದಂತವರು ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಮಾಡಿದಂತವರು ಅಂತ ಗುಡುಗಿದ್ರು ಇತ್ತ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಪರ ಮಾಜಿ ಸಿಎಂ ಬಿಎಸ್ವೈ ಪ್ರಹ್ಲಾದ್ ಜೋಶಿ ಸೋಮಣ್ಣ ಸೇರಿ ಘಟಾನುಘಟಿ ನಾಯಕರುಗಳು ಮತಯಾಚಿಸಿದ್ರು ಶಿಗ್ಗಾವಿಯಲ್ಲೂ ಭರತ್ ಬೊಮ್ಮಾಯಿ ಪರ ಬಿಜೆಪಿ ನಾಯಕರು ಪ್ರಚಾರದಲ್ಲಿ ತೊಡಗಿಕೊಂಡ್ರು ನಿಮಗೆಲ್ಲ ಗೊತ್ತಿದೆ ಜನಾರ್ದನ್ ರೆಡ್ಡಿ ಯಾರು ಏನು ಇವೆಲ್ಲ ಗೊತ್ತಿದೆ ಬಳ್ಳಾರಿಯನ್ನ ರಿಪಬ್ಲಿಕ್ ಬಳ್ಳಾರಿ ಅಂತ ಮಾಡಿದಂತವರು ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಹೊಡೆದಂತವರು ಅವರು ಈ ಕ್ಷೇತ್ರದಲ್ಲಿ ನಾವು ಬಿಜೆಪಿ ಗೆಲ್ತೀವಿ ಗೆಲ್ಸ್ತೀವಿ ಅಂತ ಹೇಳಿ ಜವಾಬ್ದಾರಿ ತಗೊಂಡಿದ್ದಾರೆ ದಯಮಾಡಿ ತಾವೆಲ್ಲ ಯೋಚನೆ ಮಾಡಬೇಕು ನಾವೆಲ್ಲ ಯಾಕೆ ಪಾದಯಾತ್ರೆ ಮಾಡಿದೋ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಯಾಕೆ ಮಾಡಿದೋ ಜನಾರ್ದನ್ ರೆಡ್ಡಿ ಮತ್ತು ಬ್ರದರ್ಸ್ ಶ್ರೀರಾಮುಲು ಅವರೆಲ್ಲರೂ ಸೇರಿ ಬಳ್ಳಾರಿ ಜಿಲ್ಲೆಯ ಲೂಟಿ ಹೊಡಿತಾ ಇದ್ದಾರೆ ಅಕ್ರಮ ಗಣಿಗಾರಿಕೆ ಮಾಡಿ ಹಫ್ತ ವಸೂಲು ಮಾಡಿ ಲೂಟಿ ಹಣದ ಬಲ ಹೆಂಡದ ಬಲ ತೋಳು ಬಲ ಅಧಿಕಾರ ಬಲ ಜಾತಿಯ ವಿಷಬೀಜ ಬಿತ್ತಿ ಚುನಾವಣೆ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿ ಕಾಂಗ್ರೆಸ್ನವರು ಇದ್ರು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದಮೇಲೆ ದೇಶದ ಉದ್ದಗಳಲ್ಲಿ ಒಂದು ಜಾಗೃತಿ ಉಂಟಾಗಿದೆ ಕಾಂಗ್ರೆಸ್ ನೆಲಸಮ ಆಗ್ತಾ ಇದೆ ಬಹುಶಃ ಬರುವಂತ ಕೆಲವೇ ವರ್ಷಗಳಲ್ಲಿ ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಕಬೇಕಾದಂತ ಒಂದು ಪರಿಸ್ಥಿತಿ ಬರುತ್ತೆ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ ತಾನು ತನ್ನ ಹೆಂಡತಿ ಇಬ್ಬರು ಸಹ ಮೂಡು ಆಗಣದಲ್ಲಿ ಸಿಕ್ಕೊಂಡು ತನಿಖೆಯನ್ನ ಲೋಕಾಯುಕ್ತದಲ್ಲಿ ಎದುರಿಸಿ ನಾವು ಒತ್ತಾಯ ಮಾಡಿದ್ದೇವೆ ಸಿಬಿಐಗೆ ವಹಿಸಬೇಕು ಅಂತ ಸಿಬಿಐಗೆ ವಹಿಸಿದ 24 ಗಂಟೆನಲ್ಲಿ ಮುಖ್ಯಮಂತ್ರಿಯನ್ನ ಬಂಧನ ಮಾಡಿ ಜೈಲು ಕಳಿಸೋದು ನಿಶ್ಚಿತ ಒಂದ್ ಕಡೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳ್ತಾರೆ ಇವರು ಸಮಾವೇಶ ಸೇರಿಸಿದ್ರು ಸಮಾವೇಶಕ್ಕೆ ಬಲವಂತವಾಗಿ ಜನರನ್ನು ಕರ್ಕೊಂಡು ಬಂದ್ರು ಆದ್ರೂ ಜನ ಹೋಗ್ಬಿಟ್ಟಿದ್ರು ನೋಡಿ ನನ್ನ ಸಮಾವೇಶಕ್ಕೆ ಹೆಂಗೆ ಬಿಸಿಲಿದ್ರು ಜನ ಸೇರ್ಕೊಂಡಿದ್ದಾರೆ ಅಂತ ಸೊ ಈ ರೀತಿಯ ಫೈಟ್ ಇದೆ ಮತ್ತೆ ನಾ ಕಾವುಂಗ ನಾ ಕಾನೇದುಂಗ ಅಂತಿದ್ರು ಜನಾರ್ದನ್ ರೆಡ್ಡಿನ ಸೇರಿಸ್ಕೊಂಡ್ಬಿಡ್ತಾರೆ ಅಂತ ಸಿಎಂ ಹೇಳ್ತಾ ಇದ್ರಲ್ಲ ಅವರ ಪಕ್ಷದಲ್ಲಿ ಇದ್ದಾಗ ಒಂದ್ ರೀತಿ ಎದುರಾಳಿ ಇದ್ದಾಗ ಒಂದ್ ರೀತಿ ಈಗ ಅವ್ರು ಸೇರಿಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಕಾಂಗ್ರೆಸ್ನವರು ಹಲವರನ್ನ ಸೇರಿಸ್ಕೊಂಡಿದ್ದಾರಲ್ಲ ಆಗ ಏನೆಲ್ಲ ಆರೋಪ ಮಾಡಿದ್ರು ಒಂದ್ಸರಿ ಅದನ್ನು ಯೋಚನೆ ಮಾಡ್ಬೇಕು ಅನ್ಸುತ್ತೆ